ಹಾಯ್ ಫ್ರೆಂಡ್ಸ್ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಸಾಲೆ ಕಡ್ಲೆಕಾಯಿ ಬೀಜ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಆಯಲ್ ಆಗ್ತಲೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟೀ ಟೈಮ್ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಹೊರಗಡೆಯಿಂದ ತಂದು ಕೊಡೋದ್ಕಿನ್ನ ಮನೇಲೆ ಫ್ರೆಶ್ಶಾಗಿ ಮಾಡಿಕೊಡೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಕಡಲೆಕಾಯಿ ಬೀಜ ಸ್ವಲ್ಪ ಅರಿಶಿನ ಉಪ್ಪು ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಏನು ಅಂದರೆ ನಿಂಬೆಹಣ್ಣು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಮ್ಮ ಟೇಸ್ಟಿಗೆ ಎಷ್ಟು ಅಷ್ಟು ಉಪ್ಪು ಇದ್ದೀನಿ ನಾನು ಈ ಕ್ವಾಂಟಿಟಿಗೆ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನಾನು ಕಡಿಮೆನೇ ಹಾಕಿದ್ದೀನಿ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಇವಾಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಗಟ್ಟಿಯಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತು ಒಂದು ಅರ್ಧ ಸ್ಪೂನ್ ನೀರು ಹಾಕ್ತಾಯಿದ್ದೀನಿ ತೆಳವಾಗಿಟ್ಟರೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಆದ್ದರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊತಾಯಿದ್ದೀನಿ ಈ ಥರ ಆಗಿದೆ ಇವಾಗ ಇದಕ್ಕೆ ನಾನಿವಾಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಒಂಥರ ಬೇರೆ ಟೇಸ್ಟೇ ಬರುತ್ತೆ ಇದಕ್ಕೆ ಇವಾಗ ನಾನೊಂದು ಬಾಣಲಿ ಇಟ್ಟು ಒಲೆ ಮೇಲೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಉರಿಯೋದ್ರಿಂದ ಚೆನ್ನಾಗಾಗುತ್ತೆ ಇದು ಐ ಫ್ಲೇಮಲ್ಲಿ ಹುರಿದ್ರೆ ಬೇಗ ಬೇಗ ಆಗೋಗಿರುತ್ತೆ ಚೆನ್ನಾಗಿರೋಲ್ಲ ಅಷ್ಟೊಂದು ತಿನ್ನೋಕ್ಕೆ ಆದ್ದರಿಂದ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಹುರಿದ್ಬಿಟ್ಟಿದ್ದೀನಿ ಇದನ್ನು ಈ ಥರ ಆಗಿದೆ ಚಟಾಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಹುರಿಬೇಕು ನಾವು ಮೇಲುಗಡೆ ಸಿಪ್ಪೆ ಎಲ್ಲ ಇರುತ್ತೆ ಆ ಥರ ಹುರಿಬೇಕು ಇಲ್ಲಾಂದರೆ ಒಂದಾಗುತ್ತೆ ಒಂದಾಗಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಉರಿಯೋದ್ರಿಂದ ಚೆನ್ನಾಗಾಗುತ್ತೆ ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಮಿಶ್ರಣ ಹಾಕ್ತಾಯಿದ್ದೀನಿ ಎಲ್ಲ ಕಡೆ ಆಗೋ ಥರ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು ಈ ಥರ ಎಲ್ಲ ಕಡೆ ಆಗೋ ಥರ ಆಗ್ತಾಯಿದ್ದೀನಿ ಒಂದೇ ಕಡೆ ಆಗ್ಬಿಟ್ ಹಾಕ್ಬಿಟ್ರೆ ಆಗಲ್ಲ ಅದು ಎಲ್ಲ ಕಡೆ ಹಾಕಬೇಕು ಇವಾಗ ಗ್ಯಾಸ್ ಮತ್ತೆ ಗ್ಯಾಸ್ ಫ್ಲೇಮ್ ಆನ್ ಮಾಡಬೇಕು ಇವಾಗ ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಉರಿಬೇಕು ಹೈ ಫ್ಲೇಮ್ ಇಟ್ಬಿಟ್ರೆ ಫುಲ್ ಮನೆ ಘಾಟ್ ಘಾಟ್ ಗಾಟ್ ಥರ ಆಗುತ್ತೆ ಕಡಲೆಕಾಯಿನೂ ಕಡಲೆಕಾಯಿ ಬೀಜನೂ ಚೆನ್ನಾಗಲ್ಲ ಆದ್ದರಿಂದ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಉರಿಬೇಕು ಇದು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಅದು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಷ್ಟೆ ನೋಡಿ ಇವಾಗ ಯಾವ ಥರ ಆಗಿದೆ ಎಲ್ಲದಕ್ಕೂ ಚೆನ್ನಾಗಿ ಕೋಟಿಂಗ್ ಆಗಿದೆ ಅಷ್ಟೇ ರುಚಿಯಾಗಿರುತ್ತೆ ಇದು ನಾವು ಬೇಳೆ ಸಾರು ಎಲ್ಲ ಮಾಡಿದಾಗ ನೆಂಚ್ಕೊಳ್ಳೋಕೇನು ಇಲ್ಲ ಅಂದಾಗ ಇದನ್ನು ತಿನ್ಬೋದು ಸಕ್ಕತ್ತಾಗಿರುತ್ತೆ ಊಟದ ಜೊತೆಗೆ ಮತ್ತು ಟೀ ಟೈಮ್ಗೂ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಂಬೆಹಣ್ಣೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಹುಳುಳಿ ಥರ ಚೆನ್ನಾಗಿರುತ್ತೆ ನಾವು ಮುಂಚೆ ಉಪ್ಪಿನಕಾಯಿ ನಿಂಬೆಣ್ಣು ಉಪ್ಪಿನಕಾಯಿ ರಸದಲ್ಲೇ ಮಾಡ್ತಿದ್ರಂತೆ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಇವಾಗ ನಾನು ನಿಂಬೆಣ್ಣಿನ ರಸ ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಲೋ ಫ್ಲೇಮ್ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಗರ್ಗರಿಯಾಗಿದೆ ಇದು ತಣ್ಣಗಾದ ಮೇಲೆ ತಿನ್ಬೇಕು ನಾವು ಬಿಸಿ ಇದ್ದಾಗ ಅಷ್ಟು ಕ್ರಂಚಿಯಾಗಿರೋಲ್ಲ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಇದನ್ನು ಹೀಗೆ ಏಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ನೀರು ಮಾತ್ರ ಬೀಳಬಾರ್ದು ಅಷ್ಟೆ ಗಾಳಿ ಹೋದರೆ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಇವಾಗ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ